ಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳುವು ಮುಗಿಲು ಮುಟ್ಟು ತಲೀಪುದು ರಾಘವನನ್ನಾವೆಂದು ನೋಡಲಿ ಹೇವೋಯಂ ಪುರದ ಜನರ ಮುಗಿಲು ಮುಟ್ಟು ತಲೀಪುದು ರಾಘವನನ್ನಾವೆಂದು ನೋಡಲಿ ಹೇವೋ ಎಂದು ರಾಜಭೀತಿಯೆಂದು ಪ್ರಜೆಗಳ ಶೋಕ ಕಂಡು ರಾಜಭೀತಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತು ರಾಘವನು ರಾಮನ ಶ್ರೀರಾಮಚಂದ್ರನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ ಕಣ್ಣೀರಿಡಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ ಪುರಜನರೇ 14 ವರ್ಷ ವನವಾಸವನ್ನ ಬಗುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತೆಯೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು ಕಾನನಕ್ಕೆ ಹೊರಡಲು ಸಿದ್ಧನಾದನು ನಡೆದನು ಶ್ರೀರಾಮಚಂದ್ರ ವನದಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ವಿಧಿ ತೋರು ದೋಷಕುನ ಯಾರ ಕೇಳಿಯೇ ನಮಾತು ತೋರು ದೋಷಕುನ ಯಾರ ಕೇಳಿಯೇ ನಮಾತು ತೋರು ಕಾಣದಾಯ್ತು
ಪಾದ ವೃದ್ಧಿಯ ದಾರಿಯನ್ನು ತಿಯೋ ಬರಿಯನ್ನು ಬಾರಿ ಉರುಗ ಅಡ್ಡಲ ಹುಗ ಹರಿ ಉರುಗ ಅಡ್ಡಲ ಸುದ ಪರಿದೇನು ಕಾಣದೇನು ಕಾಣದೆ ಕೊರುವುದು ದೋಷ ಯಾರ ಕೇಳಿಯೇ ನಮ ಕೊರುವುದು ಶತ್ರುಘ್ನ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರು ಸಮಾಚಾರವನ್ನು ತಂದಿದ್ದರಲ್ಲವೇ? ಹೌದು ಅಣ್ಣ. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅದೇನಂತಹ ವೇದನೆ ಅಣ್ಣ, ನನಗೆ ತಿಳಿಸಬಾರದೆ? ಸಹೋದರ, ನಿನ್ನೆ ರಾತ್ರಿ ನನಗೊಂದು ದುಃಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಕೂಗನ್ನು ಹಿಂಬಾಲಿಸುತ್ತ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಬರತಾ ನನ್ನನ್ನು ಕಾಪಾಡಲಾರದೆ ಓದಯ ಎಂದು ಕೂಗಿಕೊಂಡರು. ಆಗ ನನ್ನ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ಆದರೆ ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ಸಹೋದರ, ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು ಶತ್ರುಘ್ನ. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇಲ್ಲಿ ನೋಡಿದರೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಪಟ್ಟಾಭಿಷೇಕಕ್ಕೆ ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿದೆ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಸಹೋದರ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ವಾಸವಾಗುತ್ತಿರಬಹುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಣ್ಣ ಶಾಂತನಾಗಣ್ಣ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥಪಡುತ್ತಿರು. ನೀನು ಹೇಳಿದಂತೆ ಯಾವ ಭಯಕ್ಕಾಗಲಿ ಯಾವ ಅಮಂಗಳಕ್ಕಾಗಲಿ ಇಲ್ಲಿ ಕಾರಣವಿಲ್ಲ. ನಡೆಯಣ್ಣ, ಈಗಲೇ ಪುರಪ್ರವೇಶ ಮಾಡೋಣ. ವಿಷಯವೆಲ್ಲವೂ ತಾನಾಗೆ ತಿಳಿಯುವುದು. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯ ಹಣತೆ ಆರಿತೆ ಪ
ಪಾಪಿಮಂತರೆ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರು ನನ್ನ ಅರಿಶಿನ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿ, ಅಮ್ಮ 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 ಸಹೋದರ ಅಣ್ಣ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆಗಮಿಸುತ್ತಿದ್ದ ನನ್ನ ತಾಯಿಯು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಅಮ್ಮ 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 ಇಲ್ಲೇ ಇರುವೆ ತಾಯಿ. ಇದು ನಿನಗೆ ನಮಸ್ಕರಿಸಬೇಕು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ನಿನ್ನನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಜಗವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದು. ಸದಾ ನಿನ್ನ ಮಂದಿರದಲ್ಲಿರುತ್ತಿದ್ದ ನಮ್ಮ ಜನಕನಲ್ಲಿ ರಾಮ ಲಕ್ಷ್ಮಣರಲ್ಲಮ್ಮ, ಸೀತಾ ಮಾತೆಯಲ್ಲಿ ಅಮ್ಮ ಜನಕನಲ್ಲಿ ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಹೇ ತಂದೆಯೇ, ಹೇ ತಂದೆಯೇ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ಏನು, ನೀನು ಕಾರಣಳೆ? ಅದು ಹೇಗೆ ತಾಯಿ? ಹೌದು ಕಣ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು ಕಂದ. ಆ ವರಗಳನ್ನು ನಾನು ಕೇಳಿಕೊಂಡಿರು ಮಗನೇ. ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, ಇನ್ನು ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಡುಗುಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನು ಏನಂದೆ? ನನ್ನಣ್ಣನಾದ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮನು ನಾರುಮಡಿ ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಹನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ. ಅಲ್ಲ ಅಲ್ಲ, ನೀನು ನನ್ನ ತಾಯಿ ಅಲ್ಲ, ಮಾರಿ. ಅಯ್ಯೋ, ಮಾರಿ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಪಾಪಿ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತ ಉತ್ಪತ್ತಿಯಾಯಿತೆ. ಅಮ್ಮ ಅಮ್ಮ, ಯಾರ ರಾಜ್ಯ ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧರಾದ ತಾಯಿ? ಯಾರ ರಾಜ್ಯವನ್ನು ರಾಜ ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ? ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾಸ್ತರಿಯ ಅಸೂಯೆ ಅಸಹನೆ ಅಸಭ್ಯತೆ ಎಂಬ ಭವನಗಳನ್ನು ನಿರ್ಮಿಸಿ ಪತಿದ್ರೋಹ ಪೌತ್ರ ದ್ರೋಹ ಸವತಿ ದ್ರೋಹ ರಾಜದ್ರೋಹ ಎಂಬ 4 ಕಾಲುಗಳುಳ್ಳ
ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ, ಸಂತೈಸಲು ಮನ ಮಾಡಿದೆ ಏಕೆ? ಛೀ, ಪಾಪಾತ್ಮಳೆ, ನನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಹಯಾದಿಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳಿರುವನು. ಮಾತೆಯ ಕೊಲ್ಲುವರೆ ಮಾನ್ವಿತನೇ, ನೀತಿವಂತನು ನೀನು ಭ್ರಾಂತನಾದೇಕೆ, ನೀತಿವಂತನು ನೀನು ಭ್ರಾಂತನಾದೇಕೆ, ಮಾತೆಯ ಕೊಲ್ಲುವರೆ ಮಾನ್ವಿತನೇ. ಮನರಿತವಳ ದಿನವಂತ ಭೂಪನ ಮನರಿತವಳ, ಪುರನಾಥ ಮಾಡಿ ಧನ ಕಾರ್ಯ ದೈದವಳ, ಪುರನಾಥ ಮಾಡಿ ಧನ ಕಾರ್ಯ ದೈದವಳ, ಮಾತೆಯ ಕೊಲ್ಲುವರೆ ಮಾನ್ವಿತನೇ, ನೀತಿವಂತನು ನೀನು ಭ್ರಾಂತನಾದೇಕೆ, ನೀತಿವಂತನು ನೀನು ಭ್ರಾಂತನಾದೇಕೆ, ಮಾತೆಯ ಕೊಲ್ಲುವರೆ ಮಾನ್ವಿತನೇ, ಮಾನ್ವಿತನೇ, ಮಾನ್ವಿತನೇ. ಅಣ್ಣ ಶಾಂತನಾಗು, ಮಾತೃವರೇ ಮಹಾಪಾಪಕರ, ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯೋಣ, ನಾವೀಗಲೇ ಹೋಗೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಮಂದನ್ನು ತರುತ್ತಿದ್ದೆ. ನಡೆ, ನಾವೀಗಲೇ ಹೋಗಿ ಅಣ್ಣನನ್ನು ಹುಡುಕಿ ಕರೆದು ತರೋಣ. ನಡೆಯೋಣ. ಕುಮಾರ ಭರತ, ನಿನ್ನ ಕಂದ, ನನ್ನ ಮಾತನ್ನು ಕೇಳು ಮಗನೇ, ಸಿಂಹಾಸನವನ್ನೇರಿ ಪಟ್ಟಾಭಿಷಿಕ್ತನಾಗು ಕಂದ. ಏನು? ನಾನು ಪಟ್ಟಾಭಿಷಕ್ತನಾಗಬೇಕು, ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ, ಪಾಪಿ ಭರತನ ಪಾಯ
ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕ ವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನೀನಿನ ಮುಖಾವಲೋಕನವೇ ಅಸಹ್ಯಕರ. ಶತ್ರುಘ್ನ ಇಲ್ಲೊಂದು ಕಣವೂ ನಿಲ್ಲಬಾರದು. ಎಲ್ಲಿರುವೆ ರಾಘವ ಸಹೋದರ ಅಲೆ ದಲೆ ದೂ ಅಡವಿಯಲಿ ಬಲಲು ತಲೂರು ಮೂರಿಯ ಬಲಲು ತಲಿ ಎಲ್ಲಿರುವೆ ರಾಘವ ರಾಘವ ರಾಮಚಂದ್ರ ರಾಮಚಂದ್ರನ ದರ್ಶನವಾಗಲಿಲ್ಲ. ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗುವ ಮನಸ್ಸಿಲ್ಲ. ಈಗ ಏನು ಮಾಡುವುದು ಶತ್ರುಘ್ನ? ಹೌದಣ್ಣ, ಬಾಸುರ ನಾಮ ಸದಾ ರಾಮ ನಾಮ ಬಾಸುರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ. ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರ ಗಂಗೆ ಪರಮ ಪಾವನೆ ಹರಿದೇ ದನೆಯನ್ನು ಧರಿಸಲು ಆರಾಧಿಸಿ ಬಂದೇ
ಪರಮ ಪಾವನೆಯಾದ ಗಂಗಾಮಾತೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿನಿಯೇ ಸರಿ. ಅದು ಗುಹರಾಜನು ಇತ್ತ ಕಡೆಯೇ ಬರುತ್ತಿರುವನು. ಓ ಪಾನಿ
ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಗುಹರಾಜನೇ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರು ಕ್ಷೇಮವೇ. ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹ ಆಶೀರ್ವಾದ ಬಲದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೆ ಒದಗಿ ಬಂದಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾಗದಷ್ಟು ದುಃಖವಾಗಿದೆ. ಆದರೆ ಪ್ರಭು, ನೀವು ಚಿಂತಿಸಲಾಗದು, ನೀವು ಚಿಂತಿಸಲಾಗದು. ಆ 14 ವರ್ಷ ವನವಾಸವನ್ನ ನಮ್ಮ ಶೃಂಗ ಮೇರೆಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಪ್ರಭು ಭುವನೆ, ಈ ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿರುವನಾದ್ದರಿಂದ ನನ್ನ ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ನಮ್ಮನ್ನು ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ದೇವದೇವ ದೇವದೇವ ದೇವದೇವ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮಂದ ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗವು ನನಗೊದಗಿ ಬಂದಿತ್ತಲ್ಲ, ನಾನೇ ಧನ್ಯ. ಆದರೆ ಪ್ರಭು, ಹಿಂದೆ ನೀವು ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಒಂದು ಬಂಡೆ ತಾಕಿ ಅದು ಎಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಾದರೂ ಅಂತಹ ಸಣ್ಣ ಪುಟ್ಟ ಅರಳುಗಳು ಬಹಳವಾಗಿವೆ. ತಮ್ಮ ಪಾದ ಸ್ಪರ್ಶದಿಂದ ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ಪ್ರಭು? ಅರ್ಥವಾಯಿತು ಗುಹನೇ, ಅರ್ಥವಾಯಿತು. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಅಭಿಲಾಷೆ? ಹೌದು ಪ್ರಭು. ಹಾಗೇ ಆಗಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಪ್ರಭು, ಕ್ಷಣಕಾಲ ನಿಲ್ಲಿ.
ನಾವೇನು ಸಿದ್ಧಪಡಿಸಿ ಬರಬೇಕು. ಹಾಗೆ ಆಗಲಿ. ಹಿಂದಾಂಬಿಗೆ ಗಂಗನಾದೆ ಹಿಂದಾಂಬಿಗೆ ಗಂಗನಾದೆ ದಾನ ಹಿಂದಾಂಬಿಗೆ ಗಂಗನಾದೆ ಹಿಂದಾಂಬಿಗೆ ಗಂಗನಾದೆ ದಾನ ಭವ ಸಮುದ್ರ ದಾಂಟಿಸುವ ಇವರನ್ನದು ದಾಂಟಿಸುವೆ ಭವ ಸಮುದ್ರ ದಾಂಟಿಸುವ ಇವರನ್ನದು ದಾಂಟಿಸುವೆ ಹಿಂದಾಂಬಿಗ ಗಂಗನಾದೆ ಹಿಂದಾಂಬಿಗ ಗಂಗನಾದೆ ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ಹಿಂದಾಂಬಿಗ ಗಂಗನಾದೆ ಹಿಂದಾಂಬಿಗ ಗಂಗನ ಲಕ್ಷ್ಮಣ್ ಕೆಂದುಳು ಎದ್ದು ನಭೋಮಂಡಲವನ್ನು ಮುತ್ತುತ್ತಿರುವುದು. ತುರುಗಗಳ ಕುರಪಟದಿಂದ ಎದ್ದ ಕೆಂದುಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರುವುದನ್ನು ಹೋಗಿ ಹೊಡಿಕೊಂಡು ಬಾ. ಆಗಲೇ ಬ್ರಜ ಅಗ್ರಜ ಮತ್ತಾರು ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ತಾವು ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಸಹೋದರ, ಭರತನ ಸಹೋದರ ಪ್ರೇಮವನ್ನು ನೀನರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮಲ್ಲಿ ಕ್ಷಮಾ ಯಾಚನೆಗಾಗಿ ಬರುತ್ತಿರುವನು, ಕಾದು ನೋಡೋಣ. ಮನೋನಾಥ ಸೀತ ಪಾರಿ ಜಾತ ಸೀತ ಮನೋನಾಥ ಸೀತ ಪಾರಿ ಜಾತ ಸೀತ ಮನೋನಾಥ ರಘುವಂಶಾತ ಶ್ರೀ ರಮ ಪರಮ ಪಾವನ ನಾಮ ಶ್ರೀ ರಮ ಪರಮ ರಾಮ ಪರಂ ರಾಮ ನಾನಿರಗೆ ನಮಸ್ಕರಿಸುವೆವು. ಭರತ ಸತ್ತಿದ್ದೀರಿ, ನಿಮಗೆ ಮಂಗಳವಾಗಲಿ. ಭರತ ಅಣ್ಣ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿ? ನಾನು ಅಣ್ಣ ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸುತ್ತಾ ನಿರುತ್ಸಾಹದಿಂದಲೇ ಅಯೋಧ್ಯೆಯನ್ನು ಬಿಟ್ಟು ಬಂದಿರು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಬೇಕೆಂದು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆಯಾ ಭರತ? ಅಣ್ಣ ಕೇಳಣ್ಣ, ಹೇಳುವೆನು. ಭರತ, ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರಾದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ. ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಭರತ, ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ. ಮಂತ್ರಿ ಸುಮಂತ್ರರು ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿಯೇ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಸುಮಿತ್ರಾ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ನವ ಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಲಾಲನೆ ಪಾಲನೆ ಮಾಡಿ ಕಳಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಶಲ್ಯ ಮಾತೆಯವರು
ಕ್ಷೇಮದಿಂದಿರುವರೇ ಭರತ. ಕೌಸಲ್ಯ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆರಾಮವಾಸ ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಅವರ ಕ್ಷೇಮಕ್ಕೇನಣ್ಣ ಕೊರತೆ? ಈಗ ಕೇಳುವುದು ಹೇಳು ಭರತ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆತ್ತದೆಯ ನಮ್ಮಂತ ನಾಲ್ವರು ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿಯೂ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವರೇ ಭರತ. ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಭರತ, ಏನಾಯಿತು ಬೇಗ ತಿಳಿಸಬಾರದೆ? ನಮ್ಮ ಜನಕನು ನೀವು ವನವಾಸಕ್ಕೆ ಬಂದ ಕೂಡಲೇ ನಮ್ಮ ಜನಕನು ಪರಲೋಕವಾಸಿಯಾದರಣ್ಣ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿ ಇಲ್ಲದಂತಾಯಿತು. ಇದು ಜನಕ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು. ಜನಕ, ನಮ್ಮ ಅಗಲಿಕೆಯ ನೋವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿ ಇದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯ ಈ ಪಾಪಿ ರಾಮನ ಅಣೆಯಲ್ಲಿ ಬರೆಯಲಿವೆ. ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಿರುವೆ. ಆ ಪುಣ್ಯವು ನಮಗೂ ದೊರಕಲಿಲ್ಲವಣ್ಣ, ನಮಗೂ ದೊರಕಲಿಲ್ಲ. ಏನು ಹೇಳುತ್ತಿರುವೆ ಭರತ? ಹೌದು ಅಣ್ಣ, ಹೌದು. ನೀವು ಸಹ ಬಳಿಯಲ್ಲಿರದಲ್ಲವೇ? ಇಲ್ಲವಣ್ಣ, ಇಲ್ಲ. ಹಾ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತ ನಾಲ್ವರು ಸುಪುತ್ರರನ್ನು ಪಡೆದ ನೀವು ನಿಮ್ಮ ಮರಣ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡಲಿಲ್ಲವೆ. ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿ ಪುತ್ರರು. ಭರತ, ಹಾಗಿದ್ದು ಹಾಗೆ ಹೋಯಿತು. ಕಳೆದು ಹೋದುದಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗುತ್ತಮ್ಮ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನು ಮಾತೆ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡಿರು. ನೀನಿಲ್ಲದ ಅರಮನೆಯಲ್ಲಿ ನಾನು ಸಹ ಇರಲ್ಲ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆಲ್ಲ ಆನಂದವನ್ನುಂಟು ಮಾಡು ಬಾ ಅಣ್ಣ. ಭರತ, ನಿನ್ನ ಪಾಲಿಗೆ ಬಂದ ಸಿಂಹಾಸನ ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವನು. ಒಂದು ವೇಳೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಗ್ರಜ, ಭರತ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ಇದರಲ್ಲಿ ದತ್ತಾಪಹಾರ ದೋಷವು ಎಲ್ಲಿಂದ ಬರುವುದಣ್ಣ? ನೀನು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಭರತ. ಹಾಗಾದ
ಕಡೆಯದಾಗಿ ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡುವೆಯಾ? ಏನು ಕೇಳುತ್ತಮ್ಮ, ನಡೆಸಿಕೊಡುತ್ತೇನೆ. ಅಗ್ರಜ, ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆನು. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿ ಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರವನ್ನು ಮಾಡುವೆನು. ನಿಮ್ಮ ವನವಾಸ ಅವಧಿಯು ಮುಗಿದ ಮಾರನೇ ದಿನವೇ ನೀವು ನನಗೆ ದರ್ಶನವನ್ನು ನೀಡದಿದ್ದರೆ ಈ ದೇಹವನ್ನು ಅಗ್ನಿಗೀಡಾಡುವೆನು. ಈ ಮಾತು ನಿಮ್ಮ ಪಾದದಾನಗೂ ಸುಖ್ಯ. ಭರತ, ಹಾಗೆ ಆಗಲಿ. ನನ್ನ 14 ವರ್ಷದ ವನವಾಸದ ಅವಧಿಯು ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಆಗಬಹುದು. ತೆಗೆದುಕೋಗಿ ಈ ಪಾದಕಗಳನ್ನು. ತನ್ನೊಡಲ ತಾಪವನ್ನು ತಡೆದರಿತ ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನೊಡಲ ತಾಪವನ್ನು ತಡೆದರಿತ ತವಕದಿ ಬೆಳೆಸಿದ ತಾಯಿ ಭಾಗ್ಯವಿಲ್ಲ. ರಾಮ ರಾಮ ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಮುನಿಜನರ ಪಾಲಿಗೂ ಈ ಭಾಗ್ಯವಿಲ್ಲ. ಶ್ರೀರಾಮ ಸಹಜನಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜನಾಗಿ ಜನಿಸಿ ಸಹಕರಿಸಿದೆ ಮಗು ಪುಣ್ಯವಿಲ್ಲ. ಕಾಡು ಮರವಂ ಕಳೆದು ಕಾಳಿ ನಿಂತುಳಿದು ಪಾಡು ಪಡುತ್ತಿದ್ದನು ಮಾಡಿ ನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯ ಕೆಣೆಯುಂಟೆ ಜಗದಿ ರಾಮ 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 ನಾವಿನ್ನು ಹೋಗಿ ಬರಬೇಕು. ಭರತ ಸತ್ತಿದ್ದೀರಿ, ಹೋಗಿ ಬಂದು ನಿಮಗೆ ಮಂಗಳವಾರ ಪವನ ಪರ
ಪರಂಧಾಮ ವೀರಾಮ ಪಾವನ ಪರಂಧಾಮ ವೀರಾಮ ರಘುವಂತ ಸೋಮ ದಿನ ಮಳಿಲ ನಾಮ ಭಗವತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಸಾಧಿರುವೆ ಮಾರೋ ಸಾಧಿರುವೆ ಮಾರೋ ಸಾಧಿರುವೆ ಮಾರೋ ಸಾಧಿರುವೆ ಪಾವನ ಪರಂಧಾಮ ಶ್ರೀರಾಮ 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 ಸೀತಾ ಲಕ್ಷ್ಮಣ ಅಗ್ರಜ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಆಗಾಗ ಬಂದು ನಮ್ಮನ್ನು ಕಾಡುತ್ತಿರುವರು ನಡೆಯಿರಿ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ ಹಾಗೆ ಆಗಲೇ